ನಿನ್ನೆ ಮುಖ್ಯಮಂತ್ರಿಗಳು ಹುಬ್ಬಳ್ಳಿಯ ಮುಸ್ಲಿಂ ಸಮುದಾಯದ ಒಂದು ಸಮಾವೇಶದಲ್ಲಿ ಮಾತನಾಡಿದಂತ ಮಾತು ಇವತ್ತು ರಾಜಕೀಯ ಕಿಚ್ಚನ್ನ ಹೊತ್ತಿಸಿದೆ ದೇಶದ ಸಂಪತ್ತಿನಲ್ಲಿ ನಿಮಗೂ ಪಾಲಿದೆ ನಿಮಗೂ ಹಂಚ್ತೀವಿ ಅಂತ ಮುಖ್ಯಮಂತ್ರಿಗಳು ಮುಸ್ಲಿಂ ಸಮುದಾಯದ ನಾಯಕರಿಗೆ ಅಭಯವನ್ನ ನುಡಿದಿದ್ದಾರೆ ಹಾಗಿದ್ರೆ ಯಾವ ಸಂಪತ್ತನ್ನ ಹಂಚ್ತಾರೆ ಯಾರು ಮುಸ್ಲಿಂ ನಾಯಕರಿಗೆ ಮುಸ್ಲಿಂ ಸಮುದಾಯಕ್ಕೆ ಅನ್ಯಾಯವನ್ನ ಮಾಡಿರೋದು ಈ ಪ್ರಶ್ನೆಯನ್ನ ಸಹಜವಾಗಿ ವಿರೋಧ ಪಕ್ಷಗಳು ಎತ್ತುತ್ತಾ ಇದೆ ಇದು ರಾಜಕೀಯ ತುಷ್ಟೀಕರಣವಲ್ಲದೆ ಮತ್ತಿನ್ನೇನು ಅನ್ನುವಂತ ಪ್ರಶ್ನೆಯನ್ನ ಎತ್ತುತ್ತಾ ಇದ್ದಾರೆ ಇದಕ್ಕೆ ಮುಖ್ಯಮಂತ್ರಿಗಳು ಹೇಳ್ತಾರೆ ನಾನು ಆಡಿದ ಮಾತಿನಲ್ಲಿ ತಪ್ಪೇನಿದೆ ಅಂತ ಲೋಕಸಭಾ ಮುನ್ನ ಸಿದ್ದರಾಮಯ್ಯನವರು ಓಲೈಕೆ ರಾಜಕಾರಣವನ್ನ ಮಾಡ್ತಾ ಇದ್ದಾರ ಅಲ್ಪಸಂಖ್ಯಾತರ ಓಲೈಕೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮುಂದಾಗಿದ್ದಾರ ಲೋಕಸಭಾ ಚುನಾವಣೆ ಹೊತ್ತಲ್ಲಿ ಮುಸ್ಲಿಂ ದಾಳ ಪ್ರಯೋಗಕ್ಕೆ ಮುಂದಾಗಿರೋದು ಯಾಕೆ ದಕ್ಷಿಣ ಭಾರತ ಮುಸ್ಲಿಂ ಧರ್ಮಗುರುಗಳ ಸಮಾವೇಶದಲ್ಲಿ ಓಲೈಕೆಯ ಮಾತನಾಡಿದ್ದಾರೆ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಬುಟ್ಟಿಗೆ ಮುಸ್ಲಿಂ ಮತಗಳು ಬಿದ್ದಿದ್ದೇ ಇದಕ್ಕೆ ಕಾರಣನ ಲೋಕಸಭಾ ಚುನಾವಣೆಗೂ ಕೂಡ ಮುಸ್ಲಿಂ ಓಲೈಕೆ ಮಾಡೋ ಮೂಲಕವಾಗಿ ಈ ತಂತ್ರವನ್ನ ಹೆಣಿತಾ ಇದ್ದಾರ ಸಿಎಂ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ ಲೋಕಸಭಾ ಚುನಾವಣೆಗಾಗಿ ಈಗಿನಿಂದಲೇ ತಯಾರಿಯನ್ನ ಆರಂಭಿಸಿದ್ದಾರ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರ ಹೇಳುವಂತ ಮಾತು ಲೋಕಸಭಾ ಚುನಾವಣೆಗೆ ಅಂತ ನಾವು ಯಾಕೆ ಹೇಳ್ತಾ ಇದ್ದೀವಿ ಅಂದ್ರೆ ಈಗಾಗಲೇ ಮೂರು ರಾಜ್ಯಗಳ ಚುನಾವಣೆಯ ಫಲಿತಾಂಶ ಏನಿದೆ ಅದು ವ್ಯತಿರಿಕ್ತ ಫಲಿತಾಂಶವನ್ನ ಕೊಟ್ಟಿದೆ ದೇಶದ ಸಂಪತ್ತಿನಲ್ಲಿ ನಿಮಗೂ ಪಾಲು ಸಿಗಬೇಕು ಇದು ಮುಖ್ಯಮಂತ್ರಿಗಳ ಮಾತು ನಿಮಗೆ ಅನ್ಯಾಯ ಮಾಡೋಕೆ ನಾನು ಬಿಡಲ್ಲ ಅನ್ನುವಂತ ಮಾತನ್ನ ಹೇಳ್ತಾರೆ ನಿಮ್ಮನ್ನ ರಕ್ಷಣೆ ಮಾಡ್ತೀವಿ ಅಂತ ಅಭಯವನ್ನ ನುಡಿತಾರೆ ಸಿಎಂ ಸಿದ್ದರಾಮಯ್ಯ ಅಲ್ಪಸಂಖ್ಯಾತರ ಇಲಾಖೆಗೆ 10000 ಕೋಟಿ ಖರ್ಚು ಮಾಡ್ತೀನಿ ಮುಂದಿನ ಬಜೆಟ್ನಲ್ಲಿ ಮುಸ್ಲಿಂ ಅಭಿವೃದ್ಧಿಗೆ 10000 ಕೋಟಿಯನ್ನ ಕೊಡ್ತೀನಿ ಸಂಪತ್ತಿಗೆ ಸವಾಲ್ ಹಾಕ್ತಾ ಇದ್ದಾರೆ ಈಗ ಸಿಎಂ ಸಿದ್ದರಾಮಯ್ಯನವರು ಮುಸ್ಲಿಂ ಅಸ್ತ್ರವನ್ನ ಪ್ರಯೋಗಿಸ್ತಾ ಇರೋದು ಯಾಕೆ ದೇಶದ ಸಂಪತ್ತನ್ನ ನಿಮಗೂ ಹಂಚ್ತೀನಿ ಅಂತ ಯಾವ ಅರ್ಥದಲ್ಲಿ ಯಾವ ಧಾಟಿಯಲ್ಲಿ ಸಿಎಂ ಹೇಳಿದ್ದಾರೆ ಅನ್ನೋ ಪ್ರಶ್ನೆ ಇದೀಗ ಮನೆ ಮಾಡ್ತಾ ಇದೆ ನಿಮಗೆ ಅನ್ಯಾಯ ಆಗೋದಕ್ಕೆ ಬಿಡೋದಿಲ್ಲ ಅಂತಿದ್ದಾರೆ ಹಾಗಿದ್ರೆ ಯಾರು ಮುಸ್ಲಿಂ ಸಮುದಾಯವನ್ನ ಅನ್ಯಾಯವನ್ನ ಮಾಡ್ತಿರೋದು ಅವರಿಗೆ ಅನ್ಯಾಯಕ್ಕೆ ಒಳಗಾಗಿದ್ದಾರೆ ಅನ್ನೋದು ಯಾರು ಹೇಳ್ತಾ ಇರೋ ವಿಚಾರ ಹಾಗಾದ್ರೆ ನಿನ್ನೆಯ ಈ ಸಮಾವೇಶದಲ್ಲಿ ಸಿಎಂ ಆಡಿದಂತ ಮಾತುಗಳೇನು ಒಮ್ಮೆ ಕೇಳೋಣ ಈ ದೇಶದ ಪಾಲ್ ಸಂಪತ್ತಿನಲ್ಲಿ ಪಾಲ್ ಸಿಗಬೇಕು ಯುವರ್ ಆಲ್ಸೋ ನೀವು ಕೂಡ ಭಾರತೀಯರಲ್ವಾ ಈ ದೇಶ ನಿಮಗೂ ಸೇರಬೇಕು ನನಗೂ ಸೇರಬೇಕು ಈ ದೇಶದ ಸಂಪತ್ತು ನಿಮಗೂ ಸೇರಬೇಕು ನನಗೂ ಸೇರಬೇಕು ಅಂದ್ರೆ ಈ ದೇಶದ ಸಂಪತ್ತನ್ನ ನಿಮಗೂ ಹಂಚತಕ್ಕಂತ ಕೆಲಸವನ್ನ ಮಾಡ್ತೇನೆ ಮತ್ತೆ ನಾನು ಈ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ ನಿಮಗೆ ಯಾವ ಕಾರಣಕ್ಕೂ ಕೂಡ ಅನ್ಯಾಯ ಆಗಲಿಕ್ಕೆ ಬಿಡಲ್ಲ ಇದು ಸ್ಪಷ್ಟವಾಗಿ ಸಿಎಂ ಆಡಿದಂತ ಮಾತು ನಿಮಗೆ ಯಾವುದೇ ಕಾರಣಕ್ಕೂ ಕೂಡ ಅನ್ಯಾಯ ಆಗೋದಕ್ಕೆ ಬಿಡೋದಿಲ್ಲ ದೇಶದ ಸಂಪತ್ತಿನಲ್ಲಿ ನಿಮಗೂ ಪಾಲಿದೆ ನಿಮಗೂ ಹಂಚ್ತೀವಿ ಅಂತ ನಾನು ಹೇಳಿದ್ರಲ್ಲಿ ತಪ್ಪೇನು ಅಂತ ಇವತ್ತು ಮುಖ್ಯಮಂತ್ರಿಗಳು ತಮ್ಮ ಹೇಳಿಕೆಯನ್ನ ಸಮರ್ಥಿಸಿಕೊಳ್ತಾರೆ ನಾನು ಹೇಳಿದ್ದು ಒಂದು ನೀವು ಬರೆಯೋದು ಒಂದು ಮುಸ್ಲಿಂ ಸೇರಿದಂತೆ ಎಲ್ಲಾ ಸಮುದಾಯಗಳ ರಕ್ಷಣೆಗೆ ನಾನು ಬದ್ಧ ಅನ್ನೋದು ನನ್ನ ಮಾತಾಗಿತ್ತು ಎಲ್ಲಾ ಸಮುದಾಯಗಳ ರಕ್ಷಣೆಗೆ ನಮ್ಮ ಸರ್ಕಾರ ಬದ್ಧ ಅಂತ ನಾನು ಹೇಳಿದ್ದು ನೀವು ಅದಕ್ಕೆ ಉಪ್ಪು ಖಾರ ಹಾಕಬೇಡಿ ಅನ್ನೋದು ಮುಖ್ಯಮಂತ್ರಿಗಳ ಒಂದು ಸಮರ್ಥನೆ ಹೌದು ಅದನ್ನ ಒನ್ ಲೈನ್ ನಲ್ಲಿ ಹೇಳಿದ್ರಿ ಆದ್ರೆ ಇಡೀ ಆ ಸಮಾವೇಶದಲ್ಲಿ ನೀವು ಆಡಿದಂತ ಮಾತುಗಳು ಮುಸ್ಲಿಂ ಸಮುದಾಯಕ್ಕೆ ನೀಡಿದಂತ ಅಭಯ ಮುಂದಿನ ರಾಜಕೀಯ ಚುನಾವಣಾ ದೃಷ್ಟಿಕೋನದಲ್ಲಿ ನೀವು ಮಾಡಿದಂತ ಓಲೈಕೆ ರಾಜಕಾರಣ ಅನ್ನೋದು ಈಗಿರುವಂತಹ ಚರ್ಚೆ ಮುಸ್ಲಿಮರು ಸೇರಿ ಎಲ್ಲರಿಗೂ ರಕ್ಷಣೆ ಕೊಡ್ತೀವಿ ಅದು ಬಿಟ್ಬಿಟ್ಟು ಬರೆದ್ರೆ ಏನ್ ಮಾಡೋದು ನೀವು ಟಿವಿ ಪತ್ರಿಕೆಯವರು ಅದ ಅಪೀಸ್ಮೆಂಟ್ ಒಂದು ಪತ್ರಿಕೆಯಲ್ಲಿ ಕರೆಕ್ಟ್ ಆಗಿ ಮಾಡಿದ್ದಾರೆ ಏನಂತ ಅಂತಂದ್ರೆ ಇನ್ಕ್ಲೂಡಿಂಗ್ ಮುಸ್ಲಿಮ್ಸ್ ಆಲ್ ಕಮ್ಯುನಿಟೀಸ್ ಆರ್ ಗಿವನ್ ಪ್ರೊಟೆಕ್ಷನ್ ಇನ್ ಅವರ್ ಗೌರ್ಮೆಂಟ್ ಅಂತ ಹೇಳಿದ್ರು
ಮುಖ್ಯಮಂತ್ರಿಗಳು ದೇಶದ ಸಂಪತ್ತನ್ನ ನಿಮಗೂ ಹಂಚುತ್ತೀನಿ ಅದರಲ್ಲಿ ನಿಮಗೂ ಪಾಲಿದೆ ಅಂತ ಈಗ ಪ್ರತಿಪಕ್ಷಗಳು ಇದಕ್ಕೆ ಕೌಂಟರ್ ಅನ್ನು ಕೊಡಲಿಕ್ಕೆ ಆರಂಭಿಸಿವೆ ದೇಶದ ಸಂಪತ್ತೇನು ನಿಮ್ಮಪ್ಪನ ಮನೆ ಆಸ್ತಿನ ಅಂತ ಪ್ರಶ್ನಿಸುತ್ತಾರೆ ಯತ್ನಾಳ್ ದೇಶದ ಸಂಪತ್ತನ್ನ ಹಂಚಲಿಕ್ಕೆ ಅವರ ಅಪ್ಪನ ಮನೆ ಆಸ್ತಿನ ಲೋಕಸಮರಕ್ಕೆ ಕರ್ನಾಟಕದಲ್ಲಿ ರಾಜಕೀಯ ತಿರುವು ಸಿಗ್ತಾ ಇದೆಯಾ ಈ ಸ್ಟೇಟ್ಮೆಂಟ್ ದೇಶದ ಸಂಪತ್ತು ಹಂಚೋದಕ್ಕೆ ಯಾರ ಆಸ್ತಿಯೂ ಅಲ್ಲ ನಿಮಗೂ ಹಂಚ್ತೀನಿ ನಿಮಗೂ ಹಂಚ್ತೀನಿ ಅನ್ನೋಕೆ ಕಾಂಗ್ರೆಸ್ನಿಂದ ಮುಸ್ಲಿಂ ಓಲೈಕೆ ತುಷ್ಟೀಕರಣ ರಾಜಕಾರಣ ನಡೀತಾ ಇದೆ ಅನ್ನೋದು ಪ್ರತಿಪಕ್ಷಗಳ ಆರೋಪ ಕಾಂಗ್ರೆಸ್ನವರದ್ದು ಟಿಪ್ಪು ಸಂಸ್ಕೃತಿ ಇದನ್ನ ಪದೇ ಪದೇ ಹೇಳುತ್ತೆ ಬಿಜೆಪಿ ಕೋಮುವಾದಿಗಳು ಅಂತ ನಮ್ಮನ್ನ ಜರಿತಾರೆ ಈಗ ಅವರು ಮಾಡ್ತಾ ಇರೋದೇನು ಕೋಮುಗಳ ಮಧ್ಯೆ ತಂದಿಡುವಂತಹ ಕೆಲಸ ರಾಜ್ಯದಲ್ಲಿ ಹಿಂದುತ್ವ ವರ್ಸಸ್ ತುಷ್ಟೀಕರಣ ರಾಜಕಾರಣ ಈಗ ಆರಂಭಗೊಂಡಿದೆ ಲೋಕಸಮರಕ್ಕೆ ಕರ್ನಾಟಕದಲ್ಲಿ ರಾಜಕೀಯ ತಿರುವು ಸಿಗೋದಕ್ಕೆ ಈಗಲಿಂದ ಆರಂಭ ಆಗಿದೆಯಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ ಒಬ್ಬೊಬ್ಬರ ಒಂದು ಸ್ಟ್ಯಾಂಡ್ಗಳು ಅವರ ಹೇಳಿಕೆಗಳನ್ನ ಗಮನಿಸ್ತಾ ಹೋಗ್ತಾ ಇದ್ರೆ ಹಾಗಿದ್ರೆ ಏನ್ ಹೇಳಿದ್ದಾರೆ ಮೊದಲಿಗೆ ಗಮನಿಸೋಣ ಮುಸ್ಲಿಮರ ಪಾಲ್ ಅವಾಗೆ ಕೊಟ್ಟಾರೆ ಸಿದ್ದರಾಮಯ್ಯ ಯಾರು ಸಿದ್ದರಾಮಯ್ಯ ಈ ದೇಶದ ಹಿಂದುಳಿದ ಜನಾಂಗಕ್ಕೆ ಕೊಡ್ಲಿ ದಲಿತರಿಗೆ ಕೊಡ್ಲಿ ಮೂಲ ನಿವಾಸಿಗಳು ಇದು ಏನೋ ಅವ್ರ ಅಪ್ಪನ ಆಸ್ತಿ ಅಲ್ಲ ಏನಪ್ಪ ಎಲ್ಲ ಮುಸ್ಲಿಮ್ ಕೊಡ್ಲಕ್ಕೆ ಅವರ ನಮ್ಮ ಹಿಂದೂಗಳು ಕೊಡೋ ಟ್ಯಾಕ್ಸ್ ಮ್ಯಾಗೆ ದೇಶ ನಡೆದದ್ದು ನಾವು ಟ್ಯಾಕ್ಸ್ ತುಂಬುದು ಅವರಿಗೆಲ್ಲ ಎಲ್ಲ ಅವ್ರಿಗೆ ಸೌಲಭ್ಯ ಕೊಡು 10,000 ಕೋಟಿಗೆ ಯಾವನೇ ಆಧಾರದ ಮೇಲೆ ಕೊಡ್ತಾರೆ ಯಾರಪ್ಪನ ದುಡ್ಡದ್ ಕೊಡ್ತಾರೆ ಅಲ್ಪಸಂಖ್ಯಾತರಿಗೂ ಇವರು ಒಳ್ಳೆ ಕೆಲಸ ಮಾಡುವಂಥದ್ದು ಯಾವುದೂ ಇಲ್ಲ ಬರೀ ಮತಕ್ಕಾಗಿ ಬರೀ ತುಷ್ಟೀಕರಣದ ರಾಜಕಾರಣವನ್ನು ಮಾಡಿ ದೊಡ್ಡ ಕೋಮುವಾದಿಗಳು ಏನಾರು ಇದ್ರೆ ಇಡೀ ದೇಶದಲ್ಲಿ ಇಡೀ ಸಮಾಜದಲ್ಲಿ ಅಂದರೆ ಅದು ಕಾಂಗ್ರೆಸ್ ಪಕ್ಷದವರು ಇಲ್ಲಿ ಯಾರಿಗೂ ಯಾವತ್ತೂ ತಾರತಮ್ಯ ಆಗಿರುವಂಥದ್ದಿಲ್ಲ ಸಮಸ್ಯೆ ಅಂತ ಕಾಡ್ತಿರೋದು ಯಾರಂದರೆ ಅದು ಕಾಂಗ್ರೆಸ್ ಪಕ್ಷದ ಕೋಮುವಾದಿಗಳಿಂದ ನಮ್ಮ ಸಮಾಜದಲ್ಲಿ ಸಮಸ್ಯೆನೇ ಅನುಭವಿಸ್ತಾ ಇದ್ದೀವಿ ಸಿದ್ದರಾಮಯ್ಯನವರು ಈಗ ಮತ್ತೆ ಅಧಿಕಾರಕ್ಕೆ ಬಂದ ಮೇಲೆ ಮತ್ತೆ ಅದೇ ಚಾಳಿ ಇವರು ಮುಸ್ಲಿಮರನ್ನ ಓಲೈಸುವಂತದ್ದು ಓಟ್ಗಾಗಿ ಈ ಪರಿಪಾಠ ಏನು ಸಿದ್ದರಾಮಯ್ಯನವರು ಮಾಡ್ತಾ ಇದಾರೆ ಇದು ಸರಿಯಲ್ಲ ಇದು ಸಿದ್ದರಾಮಯ್ಯನವರು ಇನ್ನಾದ್ರೂ ಬುದ್ಧಿ ಕಲ್ತ್ಕೊಂಡೆ ಟಿಪ್ಪು ಸಂಸ್ಕೃತಿಯನ್ನ ರಾಜ್ಯದಲ್ಲಿ ಏರುವಂತ ಪ್ರವೃತ್ತಿಯನ್ನ ಬಿಡಬೇಕು ಅಂತ ಹೇಳಿ ಆಗ್ರಹವನ್ನ ಮಾಡ್ತಾ ಇದ್ದಾರೆ ಇವತ್ತು ಕಾಂಗ್ರೆಸ್ ಪಕ್ಷ ಕೇವಲ ಅಲ್ಪಸಂಖ್ಯಾತರ ಓಲೈಕೆಯನ್ನು ಮಾಡೋದಕ್ಕೇನು ಹೊರಟಿದ್ದಾರೆ ಇದು ಅವರಿಗೆ ತಿರುಗುಬಾಣ ಆಗ್ತದೆ ಅಲ್ಪಸಂಖ್ಯಾತರ ಒಂದು ತುಷ್ಟೀಕರಣದ ರಾಜಕಾರಣ ಏನು ಮಾಡ್ಕೊಂಡು ಬಂದಿದ್ದಾರೆ ಕಾಂಗ್ರೆಸ್ ಪಕ್ಷ ಇದಕ್ಕೆ ಮದ್ದಾರೆ ಉತ್ತರನ ಕೊಡಬೇಕಾಗ್ತದೆ ಯಾಕೆಂದ್ರೆ ಅವ್ರು ಬಂಡ್ರಿದ್ದಾರೆ ಇವರು ಈ ಸರ್ಕಾರ ಒಂದು 6 ತಿಂಗಳಾಗಿದೆ ಇಲ್ಲಿವರೆಗೂ ಕೂಡ ಯಾವುದೇ ಹೊಸ ಯೋಜನೆಯನ್ನ ಘೋಷಣೆ ಮಾಡಿಲ್ಲ ಇದಕ್ಕಿಂತ ದರಿದ್ರ ಸರ್ಕಾರ ಇಡೀ ದೇಶದಲ್ಲಿ ಇನ್ನೆಲ್ಲೂ ಕೂಡ ಸಿಗೋದಕ್ಕೆ ಸಾಧ್ಯ ಆಗಲ್ಲ ಅವ್ರ ಓಲೆ ಅವ್ರ ಭಾಷಣಗಳೇ ಓಲೈಕೆ ಮಾಡೋ ಭಾಷಣ ಅಭಿವೃದ್ಧಿ ಕಾರ್ಯಕ್ರಮನ ಅಭಿವೃದ್ಧಿ ಭಾಷಣನ ಓಲೈಕೆ ಭಾಷಣ ಮಾಡೋದು ಅದನ್ನ ನೆನ್ನೆ ಅದೊಂದು ಸೀರೀಸ್ನ ಅಲ್ಲಿ ಇನ್ನೊಂದು ರಿಪೀಟ್ ಮಾಡಿದ್ದಾರೆ ಅಷ್ಟೇ ಅವ್ರ ಓಲೆ ಅವ್ರ ಭಾಷಣಗಳೇ